ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 165. ಬಲಹೀನರನ್ನು ಬೆಂಬಲಿಸಿ, ಸಪೋರ್ಟ್ ದ ವೀಕ್. ಸಭೆಯಲ್ಲಿ ಕೆಲವರು ಬೇರೆಯವರಿಗಿಂತ ಬಲಹೀನರಾಗಿರುತ್ತಾರೆಂಬ ಅಭಿಪ್ರಾಯವನ್ನು ಇದು ನೀಡುವುದಾಗಿದೆ. ಕೇವಲ ದೈಹಿಕವಾಗಿ ಬಲಹೀನರಾಗಿರುವುದಲ್ಲ, ಆದರೆ ಆತ್ಮಿಕ ರೀತಿಯಲ್ಲಿಯೂ ಬಲಹೀನರಾಗಿರುವುದು. ಮಾನವ ಶರೀರ ಕುಂದಿದ ರಚನೆಯಿಂದಾಗಿ ನೂತನ ಸೃಷ್ಟಿಗಳಾದ ಇವರು ಆತ್ಮಿಕ ಬೆಳವಣಿಗೆಯನ್ನು ಹೊಂದಲು ಬಹಳಷ್ಟು ಕಷ್ಟಪಡುವವರು. ಇಂಥವರನ್ನು ಕರ್ತನ ದೇಹದಿಂದ ತ್ಯಜಿಸಲಾಗದು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ದೇವರು ಅವರನ್ನು ತನ್ನ ಕೃಪಾಜ್ಞಾನಕ್ಕೆ ಯೋಗ್ಯರು ಎಂದು ಪರಿಗಣಿಸಿದ್ದಲ್ಲಿ ಆತನು ಪ್ರೀತಿಸಿ ಮತ್ತು ತನ್ನ ಅಮೂಲ್ಯ ರಕ್ತದ ಮೂಲಕ ಕಂಡುಕೊಂಡ ಅವರನ್ನು ತನ್ನ ಮೂಲಕವಾಗಿ ಜಯಶಾಲಿಗಳನ್ನಾಗಿ ಮಾಡಬಲ್ಲನು ಎಂದು ಅರ್ಥ ಮಾಡಿಕೊಳ್ಳಬೇಕು. ದೇವರ ವಾಕ್ಯವು ದಯಪಾಲಿಸುವ ಮಾತುಗಳಿಂದಲೇ ಅವರನ್ನು ಬೆಂಬಲಿಸಬೇಕು. ನಮ್ಮಲ್ಲಿ ನಾವು ಬಲಹೀನರಾದಾಗ ಕರ್ತನಲ್ಲಿ ನಾವು ಆತನ ಬಲದ ಶಕ್ತಿಯಲ್ಲಿ ಬಲಶಾಲಿಗಳಾಗಬಹುದು. ನಮ್ಮ ಎಲ್ಲ ಚಿಂತಾಭಾರಗಳನ್ನು ಆತನ ಮೇಲೆ ಹಾಕಿ ಆತನ ಕೃಪೆಯ ಮೇಲೆ ವಿಶ್ವಾಸ ಉಳ್ಳವರಾಗಿದ್ದಲ್ಲಿ ಬಲಹೀನತೆ ಮತ್ತು ಶೋಧನೆಯ ಕಾಲಗಳಲ್ಲಿ ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. 2 ಕೊರಿಂಥ 12:9 ಎಂಬ ಆತನ ವಾಗ್ದಾನಗಳು ನೆರವೇರುವವು. ಈ ಸಮಾಧಾನ ಪಡಿಸುವಿಕೆಯನ್ನು ಬೆಂಬಲಿಸುವುದರಲ್ಲಿ ಸಮಗ್ರ ಸಭೆಯವರು ಸಹಾಯ ಮಾಡಬಹುದಾದರೂ ಹಿರಿಯರಿಗೆ ಇದರಲ್ಲಿ ವಿಶೇಷವಾದ ಅಧಿಕಾರ ಮತ್ತು ಜವಾಬ್ದಾರಿಗಳಿವೆ, ಯಾಕೆಂದರೆ ಅವರು ಸಭೆಯ ಆಯ್ದುಕೊಂಡ ಪ್ರತಿನಿಧಿಗಳು. ಅಂದರೆ ಕರ್ತನವರು ಸಹ. ಅಪೋಸ್ತಲನು ದೇಹದ ವಿವಿಧ ಅಂಗಗಳ ಬಗ್ಗೆ ಮಾತನಾಡುತ್ತಾ ಪಾಲಕರು ಮತ್ತು ಬೋಧಕರುಗಳ ಬಗ್ಗೆ ಮಾತನಾಡಿದ ಮೇಲೆ ವಿವಿಧ ರೀತಿಯ ಸಹಾಯಗಳ ಬಗ್ಗೆ ಮಾತನಾಡುತ್ತಾನೆ. 1 ಕೊರಿಂಥ 12:28. ನಿಶ್ಚಯವಾಗಿಯೂ ದೇವರ ನಿಜವಾದ ಸಂತೋಷವು ಸಭೆಯ ಪ್ರತಿಯೊಬ್ಬ ಸದಸ್ಯನೂ ಅಂತಹ ಸಹಾಯ ಸ್ಥಾನಗಳನ್ನು ಅಲಂಕರಿಸುವುದರಲ್ಲದೆ ಸಭೆಯ ಪ್ರತಿನಿಧಿಗಳಾಗಿ ಆಯ್ದುಕೊಂಡಿರುವ ಹಿರಿಯರಿಗೆ ಸಹಾಯ ಮಾಡುವುದು ಮಾತ್ರವಲ್ಲ, ಪರಸ್ಪರವಾಗಿ ಸಹಾಯ ಮಾಡುವುದು, ಅವಕಾಶ ದೊರೆತಂತೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವುದು, ಅದರಲ್ಲೂ ವಿಶೇಷವಾಗಿ ನಂಬಿಗಸ್ತ ಮನೆವಾರ್ತೆಯವರಿಗೆ. ಎಲ್ಲರ ಬಗ್ಗೆ ತಾಳ್ಮೆಯಿಂದಿರಿ, ಪೇಷನ್ ಟುವರ್ಡ್ ಆಲ್. ಈ ಬುದ್ಧಿಮಾತುಗಳಿಗೆ ವಿಧೇಯರಾಗುವುದರಿಂದ ಎಲ್ಲ ಸಂದರ್ಭಗಳಲ್ಲಿ ಒಬ್ಬರಿಗೊಬ್ಬರು ಸಹನೆಯಿಂದಿದ್ದು ನೂತನ ಸೃಷ್ಟಿಗಳು ತಾವು ಸರಿಯಾದ ಮನೋವೃತ್ತಿಯನ್ನು ಚಲಾಯಿಸುವುದು ಮಾತ್ರವಲ್ಲ, ತಮ್ಮಲ್ಲಿ ಪರಿಶುದ್ಧಾತ್ಮನ ಭವ್ಯ ಕೃಪೆಯಾದ ತಾಳ್ಮೆಯನ್ನು ಬೆಳೆಸಿಕೊಳ್ಳುತ್ತೇವೆ ಎಂದು ಕಂಡುಕೊಳ್ಳುತ್ತಾರೆ. ತಾಳ್ಮೆಯು ಪರಿಶುದ್ಧಾತ್ಮನ ಕೃಪೆಯಾಗಿದ್ದು ಜೀವನದ ಎಲ್ಲ ಸಂಗತಿಗಳಲ್ಲಿ ಸಭೆಯ ಒಳಗೂ ಹೊರಗೂ ಇರುವವರೆಡೆಗೆ ಅಪಾರವಾದ ಸಾಧನೆಯ ಅವಕಾಶಗಳನ್ನು ಪಡೆದಿದೆ. ಇಡೀ ಪ್ರಪಂಚವು ತಮ್ಮ ತಾಳ್ಮೆಯನ್ನು ಬಯಸುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳುವುದು ಒಳಿತು. ನಾವು ದೇವರ ವಾಕ್ಯದಲ್ಲಿ ಸೃಷ್ಟಿಗಳ ನರಳುಗಳ ಸ್ಥಿತಿಯನ್ನು ಸ್ಪಷ್ಟವಾಗಿ ನೋಡುವಾಗ ಇದನ್ನೇ ಗ್ರಹಿಸುತ್ತೇವೆ. ಅಲ್ಲಿ ನಾವು ಪತನದ ಕಥೆಯನ್ನು ಅದರಿಂದ ಹೇಗೆ ಎಲ್ಲರೂ ಹಾನಿಗೊಳಗಾದರು ಎಂಬುದನ್ನು ನೋಡುತ್ತೇವೆ. ಅದರಲ್ಲಿಯೇ ನಾವು ಪಾಪಗಳ ಬಗ್ಗೆ ದೇವರ ತಾಳ್ಮೆ ಅವರನ್ನು ಬಿಡುಗಡೆಗೊಳಿಸುವ ಆತನ ಅದ್ಭುತವಾದ ಪ್ರೀತಿ, ಅದಕ್ಕಾಗಿ ಆತನು ಮಾಡಿದ ಹಂಚಿಕೆ, ತನ್ನ ಸಭೆಯನ್ನು ಆಶೀರ್ವದಿಸಿ ಅದನ್ನು ಭೀಕರವಾದ ಪಾಪ ಮತ್ತು ಮರಣವೆಂಬ ಕೆಸರಿನ ಗುಂಡಿಯಿಂದ ಮೇಲಕ್ಕೆತ್ತಿದ್ದು ಮಾತ್ರವೇ ಅಲ್ಲದೆ ಇಡೀ ಮಾನವ ಕುಲಕ್ಕೆ ಮಹಿಮೆಯುಳ್ಳ ಪೂರ್ವ ಸಿದ್ಧತೆಯನ್ನು ಮಾಡಿದ್ದಾನೆ ಎಂಬಿವುಗಳನ್ನು ಕಾಣುತ್ತೇವೆ. ಇದರಲ್ಲಿಯೇ ಲೋಕದ ದೊಡ್ಡ ತೊಂದರೆ ಎಂದರೆ ಅವರು ವಿರೋಧಿಯ ಭ್ರಮೆಗೊಳಗಾಗಿದ್ದಾರೆ ಎಂಬುದನ್ನು ನಾವು ನೋಡುತ್ತೇವೆ. ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. 2 ಕೊರಿಂಥ 4:4. ನಿಜವಾಗಿಯೂ ಇಂತಹ ತಿಳುವಳಿಕೆಯು ನಮಗೆ ತಾಳ್ಮೆಯನ್ನು ನೀಡಲೇಬೇಕು. ನಮಗೆ ಪ್ರಪಂಚದವರೊಟ್ಟಿಗೆ ತಾಳ್ಮೆ ಇರುವುದಾದಲ್ಲಿ ಇನ್ನು ಮುಂದೆ ಈ ಪ್ರಪಂಚದವರಾಗಿರದೆ ದೇವರ ಕೃಪೆಯಿಂದ ಕ್ರಿಸ್ತನಲ್ಲಿ ಆತನ ಕ್ಷಮಾಪಣ ಸ್ಥಿತಿಗೆ ಒಳಗಾದವರು, ಆತನ ಕುಟುಂಬಕ್ಕೆ ದತ್ತು ತೆಗೆದಲ್ಪಟ್ಟವರು ಮತ್ತು ಈಗ ಆತನ ಹೆಜ್ಜೆಜಾಡಿನಲ್ಲಿ ನಡೆಯಲು ಬಯಸುತ್ತಿರುವವರು, ಇವರುಗಳ ಬಗ್ಗೆ ಇನ್ನು ಹೆಚ್ಚಿನ ತಾಳ್ಮೆ ಇರಬೇಕಾಗುತ್ತದೆ. ಈ ಜೊತೆಗಾರರಾದ ಶಿಷ್ಯರ ಸಂಗಡ ದೇವರ ದೇಹದ ಅಂಗಾಂಗಗಳೊಂದಿಗೆ ನಾವು ಯಾವ ರೀತಿಯ ಪ್ರೀತಿ ಮತ್ತು ದೀರ್ಘಶಾಂತಿಯ ತಾಳ್ಮೆಯನ್ನು ನಾವು ಹೊಂದಿರಬೇಕು. ನಿಜವಾಗಿ ನಮಗೆ ಇರುವ ಬಗ್ಗೆ ತಾಳ್ಮೆ ಮಾತ್ರವೇ ಇರಬೇಕು. ನಾವು ಇವರಿಗೆ ತಾಳ್ಮೆ ತೋರಿಸದೆ
ಹೋದಲ್ಲಿ ನಮ್ಮ ಕರ್ತನು ಪ್ರಭುವು ಖಂಡಿತವಾಗಿಯೂ ನಮ್ಮೊಡನೆ ಅಸಮ್ಮತಿಸುತ್ತಾನೆ ಮತ್ತು ನಮ್ಮನ್ನು ನಿಂದಿಸುತ್ತಾನೆ. ಇದಕ್ಕೂ ಹೆಚ್ಚಾಗಿ ನಾವು ಪ್ರಸ್ತುತ ದುರ್ವ್ಯವಸ್ಥೆ ಮತ್ತು ಬಲಹೀನತೆಯ ಕಾಲದಲ್ಲಿ ವ್ಯವಹರಿಸುವಾಗ ಮತ್ತು ಲೋಕದವರೊಡನೆ ದೇಹ ಮತ್ತು ವಿರೋಧಿಯೊಡನೆ ಕಾದಾಡುವಾಗ ನಮಗೆ ಅತಿಯಾಶೆಯಾದ ತಾಳ್ಮೆಯು ಬೇಕಾಗುತ್ತದೆ. ಈ ಸತ್ಯತೆಗಳನ್ನು ಮೆಚ್ಚಿಕೊಳ್ಳಲು ಕಲಿಯುವುದರಿಂದ ನಮ್ಮನ್ನು ಎಲ್ಲರ ಬಗ್ಗೆ ಹೆಚ್ಚು ತಾಳ್ಮೆಯಿಂದಲೂ ಸಹಾಯ ಮಾಡುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.